ನಮಸ್ಕಾರ, ನಿಮ್ಮ ರಾಶಿಗನುಗುಣವಾಗಿ ಈ ದಿನದ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೇಷ ರಾಶಿ, ಇಂದು ಕೆಲವು ಘಟನೆಗಳು ನಿಮ್ಮ ಆಸಕ್ತಿ ಹೆಚ್ಚಿಸಬಹುದು. ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ಗೆಳೆಯರು ಒತ್ತಾಯಿಸುವರು. ನೀವು ಬಯಸಿದ್ದು ಅದೇ ಅಲ್ಲವೇ? ಧೈರ್ಯವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿ. ಮುಂದಿನ ಹಾದಿ ಯಾವುದೇ ಕೆಲಸವನ್ನು ಮಾಡಲು ಹೊರಟರೆ ಗೆಲುವು ನಿಮ್ಮದಾಗುತ್ತದೆ. ಮನಸ್ಸಿನ ಧೈರ್ಯ ತುಂಬಾ ಮುಖ್ಯ. ವೃಷಭ ರಾಶಿ, ಇಂದು ಬೇರೆಯವರ ಚಿಂತೆ ಮಾಡಿ ಮನೆಯಲ್ಲಿ ಪರದಾಟ ಪಡಬೇಡಿ. ನಿಮ್ಮ ಗ್ರಹಗತಿಗಳು ಉತ್ತಮ ಸ್ಥಿತಿಯಲ್ಲಿ ಚಲಿಸುವುದು, ಆದರೆ ಪರರ ಉಸಾಬರಿ ನಿಮಗೇಕೆ? ನಿಮ್ಮ ಪಾಲಿನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಿದರೆ ಯಶಸ್ಸು ಇವತ್ತು ನಿಮ್ಮದಾಗಲಿದೆ. ಹಣಕಾಸು ಮಧ್ಯಸ್ಥಿಕೆಯಿಂದ ನಿಮಗೆ ತೊಂದರೆ ಉಂಟು ಮಾಡುತ್ತದೆ. ಮಿಥುನ ರಾಶಿ, ಈ ದಿನ ರಾಜಕೀಯ ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ಹೆಚ್ಚಿನ ಬೆಂಬಲ ದೊರೆಯುವುದಿಲ್ಲ, ಆದರೆ ಅಭಿವೃದ್ಧಿ ಕೆಲಸಗಳು ಮುಂದುವರಿಯುತ್ತವೆ. ಒಳ್ಳೆಯ ಮನುಷ್ಯ ಯಾವಾಗಲೂ ಪ್ರಯತ್ನಶೀಲನಾಗಬೇಕು. ಪ್ರಯತ್ನಶೀಲನಿಗೆ ಭಗವಂತ ಒಲಿಯುವನು. ಆರ್ಥಿಕ ಸ್ಥಿತಿ ಸುಭದ್ರವಾಗಿರುವುದು, ಆರೋಗ್ಯದಲ್ಲಿ ಸಫಲತೆಯಾಗುತ್ತದೆ. ಕರ್ಕಟಕ ರಾಶಿ, ಇಷ್ಟಪಟ್ಟ ಹಣಕಾಸು ವ್ಯವಹಾರಗಳು ಹತ್ತಿರವಾಗುತ್ತವೆ. ಇಂದು ಪ್ರತಿದಿನದ ಚುನಾವಣೆ ಘೋಷಣೆಗಳು ನಿಮ್ಮನ್ನು ಹುರಿದುಂಬಿಸುವವು. ಚುನಾವಣೆಯಲ್ಲಿ ಸ್ಪರ್ಧಿಸಿದಲ್ಲಿ ದೈವ ಕೃಪೆಯಿಂದ ಜಯಶೀಲರಾಗುವಿರಿ. ಕೆಲವರಿಗೆ ಉದ್ಯೋಗದಲ್ಲಿ ಉತ್ತಮ ಸ್ಥಾನಮಾನ ಲಭಿಸುವುದು. ಶತ್ರುಗಳು ಯಾವಾಗಲೂ ನಿಮ್ಮನ್ನು ಗೆಲ್ಲುತ್ತಾರೆ. ಸಿಂಹ ರಾಶಿ, ಈ ದಿನ ಸ್ತ್ರೀ ಸಂಕುಲ ಅಥವಾ ದೈವಿ ಶಕ್ತಿ ನಿಮ್ಮನ್ನು ರಕ್ಷಿಸಲಿದೆ. ಹಾಗಾಗಿ ಮನೆ ದೇವರ ನೆನೆಯುವುದನ್ನು ಮರೆಯದಿರಿ. ಪ್ರಯಾಣದಲ್ಲಿ ಎಚ್ಚರ ಅಗತ್ಯ. ಮನೆಯಿಂದ ಹೊರಡುವಾಗ ಹಿರಿಯರಿಗೆ ನಮಸ್ಕರಿಸಿ ಹೊರಡಬೇಕು. ಉದ್ಯೋಗ ಸ್ಥಿತಿಯಲ್ಲಿ ಬದಲಾವಣೆ ಕಂಡು ಬರುವುದಿಲ್ಲ. ನಿಮ್ಮ ಕುಟುಂಬದವರಿಗೆ ನೀವು ತುಂಬಾ ಸಹಾಯ ಮಾಡುವಿರಿ. ಕೆಂಪು ವಸ್ತ್ರ ಧರಿಸಬಾರದು. ಕನ್ಯಾ ರಾಶಿ, ಉದ್ಯೋಗದಲ್ಲಿ ಹೆಚ್ಚು ಕಿರಿಕಿರಿ ಆಗುವುದರಿಂದ ಬೇಸರವಿರುತ್ತದೆ. ಈ ದಿನ ನಿಮ್ಮ ಹಿತಚಿಂತಕರನ್ನು ಅಥವಾ ಸ್ನೇಹಿತರನ್ನು ಬೆಂಬಲಿಸುವಿರಿ. ಆದ್ದರಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಒಳಿತಾಗುವುದು. ಮಕ್ಕಳ ಸಲುವಾಗಿ ನಡೆಸಿದ ಪೂಜೆಗಳು ಫಲ ಕೊಡುವ ಸಾಧ್ಯತೆ ಇದೆ. ಆರ್ಥಿಕ ಸ್ಥಿತಿ ತೃಪ್ತಿಕರವಾಗಿರುವುದು. ಏಳಿಗೆಗಾಗಿ ಶ್ರಮ ವಹಿಸಬೇಕು. ತುಲಾ ರಾಶಿ, ಅವಿವಾಹಿತರಿಗೆ ಸಿಹಿ ಸುದ್ದಿ ಇರುತ್ತದೆ. ಇಂದು ಮಾಡಲು ಬಹಳಷ್ಟು ಕೆಲಸಗಳಿವೆ, ಆದರೆ ಯಾವುದನ್ನು ಮೊದಲು ಮಾಡಬೇಕು ಎಂಬ ಗೊಂದಲ ನಿಮ್ಮದಾಗಲಿದೆ. ವಿಶ್ರಾಂತಿಗಾಗಿ ಮನೆಗೆ ತೆರಳುವುದರಿಂದ ಸಂಗಾತಿಯ ಮನಸ್ಸಿಗೆ ಮುದ ನೀಡುವುದು. ಸಾಯಂಕಾಲ ಮನೆಯಲ್ಲಿ ಸಿಹಿ ಸುದ್ದಿ ಕೇಳುವಿರಿ. ವೃಶ್ಚಿಕ ರಾಶಿ, ಕೆಲಸದಲ್ಲಿ ಉನ್ನತ ಅಧಿಕಾರಿಗಳ ಭೇಟಿಯಿಂದ ಸಮಸ್ಯೆ ಇತ್ಯರ್ಥವಾಗುವುದು. ಎಲೆಕ್ಟ್ರಾನಿಕ್ಸ್ ವ್ಯಾಪಾರದಲ್ಲಿ ಲಾಭಾಂಶ ಅಧಿಕವಾಗುವುದು. ಕಟ್ಟಡ ಮೇಲುಸ್ತುವಾರರಿಗೆ ಆಳುಗಳ ಕೊರತೆ ಕಂಡುಬರುವುದು. ಕುಟುಂಬದಲ್ಲಿ ಸದೃಢವಾದ ವ್ಯವಸ್ಥೆ ಇರಬೇಕು. ಹೆಚ್ಚಿನ ಪ್ರಗತಿ ಇದೆ, ಕಾಪಾಡಿಕೊಳ್ಳಲು ಪ್ರಯತ್ನ ಮಾಡಬೇಕು. ಧನುಸ್ಸು ರಾಶಿ, ಈ ದಿನ ತಪ್ಪದೇ ನಿಮ್ಮ ಉದ್ಯೋಗದ ಕಾರ್ಯಗಳಲ್ಲಿ ತಾಳ್ಮೆ ವಹಿಸಬೇಕು. ಅವಸರದಿಂದ ಕಾರ್ಯ ಸಿದ್ಧಿಸುವುದಿಲ್ಲ. ಸಂಜೆ ಒಳಗೆ ಶುಭವಾರ್ತೆ ಕೇಳುವಿರಿ. ಕೌಟುಂಬಿಕವಾಗಿ ಉತ್ತಮ ದಿನ. ಆರ್ಥಿಕ ಸ್ಥಿತಿ ತೃಪ್ತಿಕರವಾಗಿರುವುದು. ಹಣಕಾಸಿನಲ್ಲಿ ತುಂಬಾ ಖರ್ಚು ಕಂಡು ಬರುತ್ತದೆ. ಸಂಗಾತಿಯೊಂದಿಗೆ ವೀರುವುದು. ಮಕರ ರಾಶಿ, ಈ ದಿನ ವ್ಯಾಪಾರ ವ್ಯವಹಾರದಲ್ಲಿ ಗೊಂದಲವಾಗುವ ಸಾಧ್ಯತೆ ಹೆಚ್ಚಾಗಿ ಇದೆ. ದೈವ ಕಾರ್ಯಗಳು ನೆಮ್ಮದಿ ನೀಡುತ್ತದೆ. ಹಣಕಾಸಿನ ಪರಿಸ್ಥಿತಿ ಸಂಜೆ ವೇಳೆಗೆ ಅನುಕೂಲವಾಗುವುದು. ಕುಟುಂಬದ ಸದಸ್ಯರೊಡನೆ ಹೊರಗಡೆ ಸಂಚಾರ ಮಾಡುವಿರಿ. ಯಾವುದೇ ರೀತಿಯ ಅನೈತಿಕ ಸಂಬಂಧಗಳು ತೊಂದರೆ ಉಂಟು ಮಾಡುತ್ತದೆ. ಕುಂಭರಾಶಿ, ನಿಮ್ಮ ಕುಟುಂಬದ ಕೆಲವರಿಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಏರಿಳಿತವಾಗುವ ಸಾಧ್ಯತೆ ಇದೆ. ಇದಕ್ಕೆ ನೀವು ಸಹಾಯಕಾರಿಯಾಗಬಹುದು. ಸಾಮಾಜಿಕ ಮತ್ತು ರಾಜಕೀಯ ಸ್ಥಾನಮಾನಗಳಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇದೆ. ಆರೋಗ್ಯದ ಕಡೆ ಗಮನವಿರಲಿ. ಹಣಕಾಸು ಸ್ಥಿತಿ ಬಹಳ ಚೆನ್ನಾಗಿದೆ. ದೇವರ ಕೃಪೆಯಿಂದ ಧನ ಲಾಭವಿದೆ. ಇನ್ನು ಮೀನರಾಶಿ, ಇಂದು ಮಹತ್ವದ ಹೊಸ ಯೋಜನೆಗಳಲ್ಲಿ ಯಶಸ್ಸು ನಿಮ್ಮದಾಗಲಿದೆ. ಹೊಸ ಯೋಜನೆಗಳ ತಯಾರಿ ಮತ್ತು ಕೈಗೂಡಲು ಒಳ್ಳೆಯ ಸಮಯ. ಕುಟುಂಬದ ಜನರೊಡನೆ ವಿವಾಹದ ಮಾತುಕತೆ ಫಲಪ್ರದವಾಗುವುದು. ಆರೋಗ್ಯ ಉತ್ತಮವಾಗಿದೆ. ದಿನೇ ದಿನೇ ನಿಮ್ಮ ಉತ್ತಮ ಬೆಳವಣಿಗೆ ನಡೆಯುವುದು.